ವೆಲ್ಕಮ್ ಬ್ಯಾಕ್ ಟು ಸಮ್ಮನ್ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಒಂದು ನಿಮಿಷ. ಸೊ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಯೋಷ ಚೆನ್ನಾಗಿರ್ಲಿ, ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ. ಸೊ ನಾವು ಸ್ವಲ್ಪ ಒಂದೇ ಎರಡು ದಿನ ಆದ್ಮೇಲೆ ಬರುತ್ತೆ ವಿಡಿಯೋ. ಈಗ ನಿಂದಿನ ವಿಡಿಯೋ ಐತಲ್ಲ, ಅದು ಶೆಡ್ಯೂಲ್ ಮಾಡಿ ಇಟ್ಬಿಟ್ಟಿರ್ತೀನಿ ಹಂಗೆ. ಸೊ ಹಂಗೆ ಇವತ್ತು ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಟಿಫಿನ್ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಾಗಡಿ ರೋಡ್ ಹತ್ರ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದೆ ಅಂತ ಕೇಳಿದ್ವಿ, ಚೆನ್ನಾಗಿದೆ ಅಂತ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಅಂತ ಹೋಗ್ತಾ ಹೇಳ್ತೀನಿ. ಸ್ವಲ್ಪ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ವ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದೆ. ಲೈಕ್ ಮಾಡಿ, ಸಮೆಂಟ್ ಮಾಡಿ, ಸಮಸ್ ಮಾಡಿ, ಸಮಸ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಸಮನ್ ಇವಾಗ ವಿಶ್ ಮಾಡ್ತೇನೆ. ಸೊ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡಮ್ಮ. ಹ್ಯಾಪಿ, ಕ್ಲೀನಾಗಿ ಹೇಳ್ ಬೈಲಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಸಮನ್ ಕಡೆಯಿಂದನೂ ಆ ವೆರಿ ಹ್ಯಾಪಿ ನ್ಯೂ ಇಯರ್. ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡೋಣ ಬನ್ನಿ. ಹಸ್ಬೆಂಡ್ ಪೆಟ್ರೋಲ್ ಹಾಕ್ಸೋದಕ್ಕೆ ಅಂತ ಹೋಗಿದ್ದಾರೆ ಪೆಟ್ರೋಲ್ ಬಂಕಲ್ಲಿ. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾರದು. ಅಪ್ಪ ನಂಗೆ ಈ ಬೆಲ್ಟ್ ಅಂದರೆ ಆಗಲ್ಲ. ಆ್ಯಂಡ್ ಈ ವರ್ಷ ಏನು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಈ ವರ್ಷದ ರೆಸೊಲ್ಯೂಷನ್ ಏನು ಅಂತ ಅಂದರೆ, ಈ ವರ್ಷ ಕಾರ್ ಕಲ್ತ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷದ ರೆಸೊಲ್ಯೂಷನ್ ಪೆಟ್ರೋಲ್ ಹಾಕ್ಸಿದಾಯ್ತು, ಏರ್ ಇಳಿಯಕ್ಕೆ ಅಂತ ಹೋಗೋರೆ. ಏಯ್ ಬೇಡ ಯಪ್ಪ, ಅವರೇ ಏರ್ ಇಡ್ಕೊಂತೀನಿ ಅಂತ ಹೋಗೋರೆ. ದೇವ್ರೇ ಡಮ್ಗೆ ಬಂದ್ಬಿಟ್ಟು. ಸೊ ಪೆಟ್ರೋಲ್ ಒಂದು ಹಾಕೊಳ್ಳಲ್ಲ ಅಷ್ಟೇ, ಏರ್ನು ಅವ್ರು ಇಟ್ಕೊಂತಾರೆ. ಡಮ್ಗೆ ಬಂದ್ಬಿಟ್ಟು ಮನೆಯವ್ರಂತೂ ಮಾಡಬಾರ್ದು ಕೆಲಸನೇ ಮಾಡೋದು. ಅವರು ಪಾಪ ಅಲ್ಲಿ ಪಂಚರ್ ಆಗ್ತಾರೆ. ಏಯ್ ಬೇಡ. ಪಾಪ ಅವ್ರು ಏರ್ ಹಿಡಿಯವ್ರು, ಅಲ್ಲಿ ಪಂಚರ್ ಆಗ್ತವ್ರೆ ಅಂದ್ಬಿಟ್ಟು ಅವರೇ ಹಿಡ್ಕೊಂತಾರೆ ಏರ್ ನಾನೆ. ಅವ್ರು ಹಿಡ್ಕೊಂತಾರೆ, ವೇಟ್ ಮಾಡೋಕ್ಕಾಗಲ್ಲ ಅಂತ. ಅವ್ರ ಪಾಪ ಇನ್ನೂ ಬರ್ಲಿಲ್ಲ. ಅವ್ರ ಹಿಂದೆ ಎಮ್ಮ ಐತೆ ಒಬ್ರು, ಅವರು ನಮ್ಗೆ ಹಿಡ್ಬಿಡಿ ಹಿಂದೋಗು. ಇನ್ನೂ ಬರ್ಲಿಲ್ಲ. 29 31 33 34. ಏಯ್ ಕಾ ಪಪ್ಪನ, ಈಗ ಅಮ್ಮ ನಮ್ಗೆ ಹಿಡ್ಬಿಡಿ ಅನ್ಬೇಕು. ಒಳ್ಳೆ ಮಜಾ. ಈಗ ಅವ್ರು ಹಿಂದೆ ಎಕ್ಸೆಲ್ ಅಲ್ಲಿ ಇದ್ರಲ್ಲ, ಅಯ್ಯ ನಮ್ಗೆ ಹಿಡ್ಬಿಡಿ ಅಂದ್ರೆ ಏನಾರು ಬಿಟ್ಟಿದ್ರೆ ಅದನ್ನ ಹಾಕೊಬಿಡ್ತಾರ್ಬೇಕಾರೆ ಅಲ್ವೇ. ಅದನ್ನ ಫಾರಿನ್ ಅಲ್ಲೆಲ್ಲ ಹಾಕೋಬೋದಲ್ಲ, ಹಂಗೆ ಇಲ್ಲೂ ಹಾಕೊಂಡು ಗಾರಡ್ಸ್ಕೊಂಬಿಟ್ಟಾರದು. ಸೊ ಈ ವರ್ಷದ ರೆಸೊಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ದೆ. ಆಕ್ಚುಲಿ ಅವಾಗಲೇ ಒಂದ್ಸತಿ ಹೇಳ್ದೆ, ಆದ್ರೆ ವಿಡಿಯೋನೇ ಆನ್ ಮಾಡಿಲ್ಲ, ಹಂಗೆ ಮಾತಾಡಿದ್ದೀನಿ. ಸೊ ಇವಾಗ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಈ ವರ್ಷದ ರೆಸೊಲ್ಯೂಷನ್ ಏನು ಅಂದರೆ, ನಾನು 2024 ಅಟ್ ಎನಿ ಕಾಸ್ಟ್ ಕಾರ್ ಕಲ್ತ್ಕೊಂಡೇ ಕಲ್ತ್ಕೊಳ್ತೀನಿ, ಕಾರ್ ಓಡಿಸೋದನ್ನ ಕಲ್ತ್ಕೊತೀನಿ. ಇದು ಈ ವರ್ಷ ನಾನು ಅಂದ್ಕೊಂಡಿರೋ ರೆಸೊಲ್ಯೂಷನ್. ಆ್ಯಂಡ್ ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಇಷ್ಟು ವರ್ಷ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಸೊ ಈ ವರ್ಷ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಹೇಗೆ ಬೇಕು 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 ಬೇಕು. ಸೊ ಕಲ್ತ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ, ಕಲ್ತ್ಕೊಂತೀನಿ. ಗಾಡಿ ಓಡಿಸ್ತೀನಲ್ಲ, ಅಷ್ಟು ಭಯ ಇದ್ದೇ ಇರುತ್ತೆ ಗಾಡಿ ಓಡಿಸ್ಬೇಕಾರೆಲ್ಲ. ಅಂದರೆ ಇನ್ನೂ ಸ್ವಲ್ಪ ಕಾರು ಅಂದರೆ ಇನ್ನೂ ಭಯನೇ. ಅಯ್ಯೋ ಅಷ್ಟು ದೊಡ್ಡ ಕಾರು, ಪಾರ್ಕ್ ಮಾಡೋ ಜಾಗಗಳು ಸಿಕ್ಕಲ್ಲ. ಗಾಡಿ ಆದರೆ ಹೆಂಗೋ ನಿಲ್ಸ್ಬಿಟ್ಟು, ಸಂದೀಪ ಒಂದು ಇಲ್ಲಿ ನಿಲ್ಸ್ಬಿಟ್ಟು ಹೊರಟೋಗ್ಬೋದು. ಕಾರ್ ಓಡಿಸಿನೋ ಅಂತ ಅಂದರೆ ಅಷ್ಟು ಎಕ್ಸ್ಪರ್ಟ್ ಡ್ರೈವರ್ ಆಗಿಲ್ಲ. ಆದರೂ ಒಂದು ಮಟ್ಟಕ್ಕೆ ಅಟ್ಲೀಸ್ಟ್ ಕಾರ್ ಓಡಿಸೋಕ್ಕೆ ಬರೋಷ್ಟು ಕಲ್ತ್ಕೊತೀನಿ. ನನಗೆ ನಾವು ಗಾಡಿ ಕಲ್ಸಿದ್ ನಾವಪ್ಪ ಆ್ಯಕ್ಚುಲಿ ಗಾಡಿ ಕಲ್ಸೋದೆ. ಗಾಡಿ ಕಲ್ತ್ಕೊಬೇಕಾದ್ರೆ ಬೇಡ, ಬಿದೋಗ್ಬಿಡ್ತೀಯ 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 ಅಂತ ನಾನು ಗಾಡಿ ಓಡಿಸೋಕ್ಕೆ ಕಲ್ತ್ಕೊಳ್ಳೋಕ್ಕೆ ಬಿಟ್ಟಿರಲಿಲ್ಲ. ನೀನೇ ತಾನೇ ಗಾಡಿ ಎಲ್ಲ ಬೇಡ, ಓಡಿಸ್ಬಾರ್ದು, ಕಲ್ತು ಬಿದೋಗ್ಬಿಡ್ತೀಯ ಅಂತ ಅದೇ ನಾವಪ್ಪ ನಾನು ಕಲ್ಸ್ಕೊಟ್ಬಿಟ್ರು. ಚೆನ್ನಾಗಿ ಗಾಡಿ ಓಡಿಸೋಕೆ ಕಲ್ತ್ಕೊಂಬಿಟ್ಟೆ. ಇವಾಗ ಕಾರ್ ಕಲ್ತ್ಕೊತೀನಿ, ನೋಡೋಣ ಎಷ್ಟು ತಿಂಗಳಲ್ಲಿ ಕಲಿತು ಗೊತ್ತಿಲ್ಲ. ಒಟ್ಟು 2024 ಬಗ್ಗೆ ಅಷ್ಟರಲ್ಲಂತೂ ಕಲ್ತ್ಕೊಂಡೇ ಕಲ್ತ್ಕೊತೀನಿ. ಸೊ ಇದು ನನ್ನ ಈ ವರ್ಷದ ರೆಸೊಲ್ಯೂಷನ್. ಇವಾಗ ಮತ್ತೆ ಅಲ್ಲಿ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ಇವತ್ತು ಹೋಗಿರೋದು ಕಾಮಧೇನು ಮಂತ್ರಾಲಯ ಕ್ಷೇತ್ರ. ನೀವು ಕಾಮಧೇನು ಶ್ರೀ ಮಂತ್ರಾಲಯ ಕ್ಷೇತ್ರ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮ್ಯಾಪ್ ಬರುತ್ತೆ.
ಲೊಕೇಶನ್ ಬಂದು ಮಾಗಡಿ ರೋಡ್ ಕಡಬಕೆರೆ ಅಂತ ಬರುತ್ತೆ. ನೀವು ಮ್ಯಾಪಲ್ಲಿ, ನನಗೂ ಎಕ್ಸಾಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಮ್ಯಾಪಲ್ಲಿ ಸರ್ಚ್ ಮಾಡಿ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಹೊಸ ವರ್ಷ ನಾವು ಯಾವುದೇ ನ್ಯೂ ಇಯರ್ ಬಂದ್ರೂ ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಟ್ರೈ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ. ಏನೂ ಬದಲಾಗೋದಿಲ್ಲ, ಕ್ಯಾಲೆಂಡರ್ ಒಂದು ಬದಲಾಗುತ್ತೆ. 2023 ಅಂತ ಬರೋ ಜಾಗದಲ್ಲೆಲ್ಲ 2024 ಅಂತ ಬರಿತೀವಿ, ಅದಷ್ಟೇ ಚೇಂಜಸ್ ಅಂತ ಹಾಕೋದು. ಏನು ಅಂಥ ವ್ಯತ್ಯಾಸ ನಮಗೇನು ಅದಾಗೋದಿಲ್ಲ. ಬಟ್ ಆದ್ರೂ ಅವತ್ತು ಹೊಸ ವರ್ಷ ಏನೋ ಹೊಸದಾಗಿ ಅಂದರೆ ಇವತ್ತಿಂದ ಹೊಸ ಲೆಕ್ಕ ಕಳೆ ಇನ್ಮೇಲೆ ಏನೇ ಹೇಳ್ಬೇಕಾದ್ರೂ ಹೋದ ವರ್ಷ ಹಿಂಗಾಗಿತ್ತು ಅಂತ ಹೇಳ್ತೀವಿ. ಸೊ ಹಾಗಾಗಿ ಹೊಸ ಲೆಕ್ಕ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ. ಸೊ ನೀವೆಲ್ಲ ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಅಲ್ಲಿ ಅರ್ಕೆಗಳು ಕಟ್ಟಿರೋರು ದೀಪ ಎಲ್ಲ ಹಚ್ತಿದ್ರು, ಆದರೆ ಅದು ಹೇಗೆ ಪ್ರೊಸೀಜರ್ ಎಲ್ಲ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅಲ್ಲಿಗೆ ಹೋದಾಗ ನಿಮ್ಗೆ ಗೊತ್ತಾಗ್ಬೋದು. ಅದು ತುಂಬ ಚೆನ್ನಾಗಿತ್ತು, ಮತ್ತು ರಶ್ಶೂ ಇತ್ತು, ಹೊಸ ವರ್ಷ ಆಗಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡು ಇತ್ತು. ಹಾಗೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು, ಸ್ವೀಟ್ ಪೊಂಗಲ್ ಕೊಡ್ತಾಯಿದ್ರು. ನಾವು ಅಲ್ಲೇ ತಿನ್ಕೊಂಡು ಮತ್ತು ಅಲ್ಲದಾದ ನಂತರ ಸಾಯಿಬಾಬಾ ಮಂದಿರ ಕೂಡ ಇತ್ತು ಪಕ್ಕದಲ್ಲೇ, ಎರಡು ಪಕ್ಕದಲ್ಲೇ ಇರುತ್ತೆ. ನೀವು ಒಂದು ಸತಿ ಹೋದರೆ ಎರಡು ನೋಡ್ಕೊಂಬರ್ಬೋದು. ಟೂರಿಸ್ಟ್ ಪ್ಲೇಸ್ ಥರನೇ ಇರುತ್ತೆ, ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ಸೊ ಸಾಯಿಬಾಬಾ ಮಂದಿರಕ್ಕೆ ಹೋದರೆ ಅದು ಅಷ್ಟು ತುಂಬಾ ಚೆನ್ನಾಗಿತ್ತು. ಅಲ್ಲೂ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಬಟ್ ಮನೆಗೆ ಬಂದಮೇಲೆ ನಾನು ಯಾವುದೂ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಸ್ವಲ್ಪ ಹುಷಾರು ತಪ್ಪಿಡ್ತು. ಬೆಳಗ್ಗೆಯಿಂದನೇ ಸ್ವಲ್ಪ ಕೆಮ್ಮು ನೆಗಡಿ ಆ ಥರ ಇತ್ತು. ಮನೇಲಿ ಫಸ್ಟು ಸಮ್ನಿಗೆ ಸ್ಟಾರ್ಟ್ ಆಯಿತು, ಅದಾದಮೇಲೆ ಹಸ್ಬೆಂಡ್ಗೆ, ಅದಾದಮೇಲೆ ನನಗೆ. ಮೂರು ಜನಕ್ಕೂ ಕೆಮ್ಮಿದೆ, ಇನ್ನೂ ಕಡಿಮೆ ಆಗ್ತಾನೇ ಇಲ್ಲ. ಯಾರಿಗಾದ್ರೂ ಮನೆ ಮದ್ದು ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಟ್ರೈ ಮಾಡ್ತೀನಿ. ತುಂಬ ದಿನ ಆಯಿತು ಕೆಮ್ಮು ಹೋಗ್ತಾನೇ ಇಲ್ಲ. ಸೊ ಹೀಗೆ ಇತ್ತು ನಮ್ಮ ಹೊಸ ವರ್ಷ ಫ್ಯಾಮಿಲಿ. ಐ ಹೋಪ್ ನಿಮ್ಮೆಲ್ಲರ ಹೊಸ ವರ್ಷ ಚೆನ್ನಾಗಾಗಿದೆ ಅಂದ್ಕೊಳ್ತೀನಿ. ನಾವು ಇಷ್ಟ ಸಿಂಪಲ್ಲಾಗಿ ಆಚರಿಸೋದು ಅನ್ನೋದಕ್ಕಿಂತ ದಿನನಿತ್ಯ ಹೇಗಿರುತ್ತೆ ಅದೇ ರೀತಿ ಇತ್ತು. ಏನು ಅಂತರಲ್ಲಿ ಏನು ವಿಶೇಷವಾಗಿ ಇಂಥದ್ದು ಮಾಡಿದ್ವಿ ಅಂತೇನಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬ ಖುಷಿಯಾಯಿತು. ಹಾಗೆ ಈ ದೇವಸ್ಥಾನಗಳು ನಾನು ಫಸ್ಟ್ ಟೈಮ್ ಹೋಗಿದ್ದು, ಸೊ ತುಂಬಾ ಖುಷಿಯಾಯಿತು. ಸಾಯಿಬಾಬಾ ಮಂದಿರನೂ ಅಷ್ಟು ತುಂಬ ಚೆನ್ನಾಗಿತ್ತು. ಸೊ ಎಸ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಏನಂದರೆ ನ್ಯೂ ಇಯರ್ ದಿನ ವ್ಲಾಗ್ನ ಮಾಡಿದವಳು ನಾನು, ಅದಾದಮೇಲೆ ಯಾವುದು ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ ಮತ್ತು ಎಡಿಟು ಮಾಡ್ತಿಲ್ಲ. ಎರಡು ಮೂರು ದಿನ ಹಾಗೆ ಹೋಯಿತು. ಇವತ್ತು ಆಲ್ರೆಡಿ 3ನೇ ತಾರೀಕು. ಸೊ ವ್ಲಾಗ್ ನಾನೇನು ಮಾಡಲಿಲ್ಲ, ಯಾಕಂದರೆ ಮನೇಲಿ ಸ್ವಲ್ಪ ಹುಷಾರಿರಲಿಲ್ಲ. ಹಸ್ಬೆಂಡ್ಗೆ ಸಮನಿಗೆ ಸ್ವಲ್ಪ ಕೆಮ್ಮು ಜ್ವರ ಥರ ಇತ್ತು, ಆಮೇಲೆ ನನಗೂ ಬಂದುಬಿಡ್ತು. ಹಾಗಾಗಿ ಕೆಮ್ಮು ಸ್ವಲ್ಪ ಗಂಟಲು ನೋವು ಜ್ವರ ಈ ಥರ, ಹಾಗಾಗಿ ನಾನು ಯಾವುದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ವ್ಲಾಗ್ನ ಇವತ್ತು ಎಂಡ್ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರ ಹೊಸ ವರ್ಷ ಚೆನ್ನಾಗಾಯಿತು ಅಂದ್ಕೊಳ್ತೀನಿ. ಹಾಗೆ ನನಗೆ ತುಂಬ ಜನ ಕೇಳ್ತಾ ಇರೋದು, ಯೂಟ್ಯೂಬ್ ಪೇಮೆಂಟ್ ಬಂತಾಕ, ಹೆಂಗೆ ಅದನ್ನು ಮಾನಿಟೈಸ್ ಆನ್ ಮಾಡ್ಕೊಳ್ಬೇಕು, ಇದೆಲ್ಲನೂ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಕ್ವಿಕ್ಕಾಗಿ ಡೀಟೇಲ್ಸ್ ಕೊಡೋಣ ಅಂತ. ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ಮೊದಲಿಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಹಾಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇದನ್ನು ನಾನು ಮಾನಿಟೈಸೇಷನ್ ಆನ್ ಆದಾಗ ಇದ್ದಂಥ ಒಂದು ಕ್ರೈಟೀರಿಯಾ. ಇವಾಗ ಅದು ಕಮ್ಮಿ ಆಗಿರ್ಬೋದೇನೋ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. 4000 ವಾಚ್ ಅವರ್ಸ್ ಇದೆ ಅಲ್ವಾ, ಅದೆಷ್ಟು ಕಷ್ಟ ಅಂದರೆ ಫ್ಯಾಮಿಲಿ ತುಂಬ ದಿವಸ ತುಂಬ ತಿಂಗಳು ಟೈಮ್ ತೊಗೊಳುತ್ತೆ. 1000 ಸಬ್ಸ್ಕ್ರೈಬರ್ಸ್ ನನಗೇನಾಗಿತ್ತು ಅಂದರೆ ನನಗೆ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇದ್ದರು, 1000 ಜಾಸ್ತಿ ಇದ್ದರು, ಹಾಗಾಗಿ ಅದೇನು ನನಗೆ ಕಷ್ಟ ಆಗಲಿಲ್ಲ ಆಲ್ರೆಡಿ ಇದ್ದಿದ್ರಿಂದ. ಬಟ್ 4000 ವಾಚ್ ಅವರ್ಸ್ ಮಾಡೋದು, ಯಾಕಂದರೆ ನಮಗೆಲ್ಲ 150-200 ವ್ಯೂಸ್ ಬಂದ್ರೇ ಹೆಚ್ಚು. ಸೊ ಅಷ್ಟು ವ್ಯೂಸಲ್ಲಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ವರ್ಷವೇ ತೊಗೊಳ್ತು ಅಂದ್ಕೊಳ್ಳಿ. ಅದಾದ ನಂತರ ಮಾನಿಟೈಸೇಷನ್ ಆನ್ ಆದಮೇಲೆ ಆಮೇಲೆ ಬರೋ ವೀಡಿಯೋಗಳಿಗೆ ಅಡ್ವರ್ಟೈಸ್ ಬರುತ್ತೆ, ಆ್ಯಡ್ಸ್ಗಳು ಬರುತ್ತೆ. ಸೊ ಅದರಿಂದ ಡಾಲರ್ಸ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಪೇಮೆಂಟ್ ಬರಬೇಕು ಅಂದರೆ $100 ಆಗಬೇಕು ಒಂದು ತಿಂಗಳಲ್ಲಿ. ಅಂದರೆ ಒಂದು ಪೇಮೆಂಟ್ ಬರಬೇಕು ಅಂದರೆ ಮಿನಿಮಮ್ $100 ಆದಾಗ ನೆಕ್ಸ್ಟ್ ಮಂತಿಗೆ ಪೇಮೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಜನವರಿ ಡಿಸೆಂಬರ್ವರೆಗೂ ಏನು ಓಡಿರುತ್ತೆ ಅದನ್ನು January 11 ಒಳಗಡೆ ನಮಗೆ ಕೌಂಟ್ ಕೊಡ್ತಾರೆ, ಟೋಟಲ್ ಈಗ $100 ಆಗಿದೆ ಅಂತ. ಹಾಗೆ January 20 25-26 ಅಷ್ಟರೊಳಗಡೆ ಪೇಮೆಂಟ್ ಬರುತ್ತೆ. ಸೊ ಡಿಸೆಂಬರಲ್ಲಿ ಆಗಿರೋದನ್ನು ಜನವರಿಲಿ ಕೊಡ್ತಾರೆ. ಮಿನಿಮಮ್ ಪೇಮೆಂಟ್ ಬರಬೇಕು ಅಂದರೆ ಪೇಮೆಂಟ್ ಒಂದ್ಸತಿ ಬರಬೇಕು ಅಂದರೆ ಮಿನಿಮಮ್ $100 ಆಗಿರಬೇಕು. ಏನೋ ನನಗೆ ಫಸ್ಟ್ ಪೇಮೆಂಟ್ ಬಂದಿತಾ ಇಲ್ವಾ ಅಂದರೆ ಇಲ್ಲ, ನನಗಿನ್ನೂ ಫಸ್ಟ್ ಪೇಮೆಂಟ್ ಬಂದಿಲ್ಲ. $100 ಸೇರಿಸೋದು ತುಂಬ ಕಷ್ಟ, ಅದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ಬ್ಯಾಂಕ್ದು ಪ್ರಾಬ್ಲಮ್ ಬೇರೆ ಆಗಿಬಿಟ್ಟಿತ್ತು. ಯಾಕೆಂದರೆ ಹಸ್ಬೆಂಡ್ ನಿಮ್ಮದಲ್ಲಿ ಅಕೌಂಟ್ ಇದ್ದಿದ್ದು, ನಾವು ನೇಮೇ ಬೇರೆದು ಕೊಟ್ಟಿದ್ವಿ ಸಮನ್ ನ್ಯೂಟ್ರಿಷನ್ ಅಂತ. ಸೊ ಇದೆಲ್ಲ ಒಂದು ಇಶ್ಯೂವಿಂದ ನಾನು ಇವಾಗ ಅದು ಬ್ಯಾಂಕ್ ಇಶ್ಯೂ ಎಲ್ಲ ಸಾಲ್ವ್ ಆಗಿದೆ. ಬಟ್ ನನಗಿನ್ನೂ ಫಸ್ಟ್ ಪೇಮೆಂಟ್ ಬಂದಿಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನೀವು ಹೆಚ್ಚಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅವಾಗ ಪೇಮೆಂಟ್ ಬರುತ್ತೆ. ಸೊ ಇನ್ನೂ ಪೇಮೆಂಟ್ ಬಂದಿಲ್ಲ. ಸಮನಿಗೆ ಸ್ಕೂಲ್ ಇವತ್ತು,
ಸ್ಕೂಲ್ ಮುಗ್ಸ್ಕೊಂಡು ಬಂದ. ಇನ್ನೂ ಪೇಮೆಂಟ್ ಬಂದಿಲ್ಲ, ನಾನು ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ. ಬಟ್ ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಅಂದರೆ ಫ್ಯಾಮಿಲಿ, ನನ್ನ ಸಜೆಷನ್ ಏನು ಅಂದರೆ, ಈಗ ನೀವು ಯೂಟ್ಯೂಬ್ ಇವಾಗ ಯಾವುದೋ ಒಂದು ಕೆಲಸ ಮಾಡ್ತೀರಾ, ತಿಂಗಳು ಕರೆಕ್ಟಾಗಿ ಸಂಬಳ ಬರುತ್ತೆ. ಬಟ್ ಯೂಟ್ಯೂಬಲ್ಲಿ ಹಾಗಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯಿತು ಜನವರಿಗೆ, 1 ವರ್ಷ 6 ತಿಂಗಳು ಆಗಿದೆ. ಬಟ್ ಇನ್ನೂ ಪೇಮೆಂಟ್ ಬಂದಿಲ್ಲ. 2 ಇಯರ್ಸ್ ಆಯಿತು ಜೂನ್ ಬಂದಿದೆ. ನೆಕ್ಸ್ಟ್ ಜೂನ್ಗೆ ಬಂದರೆ 2 ಇಯರ್ಸ್ ಆಗುತ್ತೆ, ಜನವರಿಗೆ 1.5 ಇಯರ್ ಆಗಿದೆ. ಬಟ್ ನನಗೆ ಇನ್ನೂ ಪೇಮೆಂಟ್ ಬಂದಿಲ್ಲ. ಸೊ ಇದು ಇವತ್ತು ನೆಟ್ಟು ನಾಳೆ ಹಣ್ಣು ಕೊಡೋ ಗಿಡ ಅಲ್ಲ, ವೆಯ್ಟ್ ಮಾಡಬೇಕು. ಬರುತ್ತೆ, ಯಾರಿಗೆ ಬರುತ್ತೆ ಅಂದರೆ ಈಗ ಆಲ್ರೆಡಿ ಸೆಲೆಬ್ರಿಟಿಗಳಿರ್ತಾರೆ, ಸೆಲೆಬ್ರಿಟಿಗಳು ವ್ಲಾಗ್ಗಳು ಮಾಡೋದು, ಏನೋ ಕಂಟೆಂಟ್ ಮಾಡೋದು, ಅವ್ರಿಗೂ ಬರುತ್ತೆ. ಅಥವಾ ನೀವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಇರಬೇಕು, ಅಲ್ಲಿ ಫೇಮಸ್ ಇದ್ದಾಗ ಇಲ್ಲಿ ಬಂದು ವೀಡಿಯೋ ಮಾಡಿದೆ, ಜನಕ್ಕೂ ಕ್ಯೂರಿಯಾಸಿಟಿ ಇರುತ್ತೆ, ಓಕೆ ಇಲ್ಲಿ ನಾವು ರೀಲ್ಸ್ ನೋಡ್ತಿದ್ದೀವಲ್ಲ, ಅವರಲ್ಲಿ ಏನೋ ವೀಡಿಯೋ ಮಾಡ್ತಿದ್ದಾರೆ ಅಂತ ನೋಡ್ತಾರೆ. ಸೊ ಏನೂ ಇಲ್ಲದೇ ಬೇಸಿಕ್ಕೆ 0 ಇದ್ದು ಬರೋರಿಗೆ ತುಂಬ ಕಷ್ಟ, ವೆಯ್ಟ್ ಮಾಡಬೇಕು, ತಾಳ್ಮೆ ಇರಬೇಕು. ಹಂಗಂದ್ರೆ ಬಿಟ್ಬಿಟ್ರೆ ಅದು ಬರೋಲ್ಲ. ಸೊ ಪ್ರಯತ್ನ ಪಡ್ತಾ ಇರಬೇಕು. ನಾನಂತೂ ಪ್ರಯತ್ನ ಪಡ್ತೀನಿ ಯಾವಾಗ ಬರುತ್ತೆ ಪರವಾಗಿಲ್ಲ ಅಂತ. ಸೊ ನನಗೆ ಯಾವುದು ಬ್ಯಾಕ್ಗ್ರೌಂಡ್ ಅಂತ ಇರೋದಿಲ್ಲ ಫ್ಯಾಮಿಲಿ ಅಂದರೆ, ಯಾರೋ ಫ್ರೆಂಡ್ ಇರ್ತಾರೆ ಆಲ್ರೆಡಿ, ಆಲ್ರೆಡಿ ಗೊತ್ತಿರೋರು ಯಾರೋ ಫ್ರೆಂಡ್ ಇದ್ದಾರೆ ಅನ್ನೋದಿಲ್ಲ, ಅಥವಾ ಯಾರೋ ಗೊತ್ತಿದ್ದಾರೆ ಸೊ ಅವ್ರದು ಜೊತೆಗೆ ವ್ಲಾಗ್ ಮಾಡಬೇಕು ಆ ಥರ ಎಲ್ಲ ನನಗೆ ಯಾರು ಪರಿಚಯನೂ ಇಲ್ಲ. ಸೊ ಏನೇ ಮಾಡಿದ್ರು ನಾನು ಓನಾಗಿ ಮಾಡ್ತೀನಿ. ಹಾಗಾಗಿ ನನಗೆ ಏನಾದ್ರು ಬೇಕು ಅಂದರೆ ಯೂಟ್ಯೂಬಲ್ಲಿ ಇರುತ್ತೆ, ಎಲ್ಲ ವೀಡಿಯೋಸ್ಗಳು ಇರುತ್ತೆ. ಏನಾದರೂ ಡೌಟ್ ಇದ್ದರೆ ನಾನು ಅಲ್ಲಿ ನೋಡ್ಕೊತೀನಿ, ಮತ್ತು ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನಾನು ಯಾರ ಸಪೋರ್ಟೂ ನಾನು ಕೇಳೋಕೆ ಹೋಗಲ್ಲ, ಬಿಕಾಸ್ ಅವರು ಸಪೋರ್ಟ್ ಅಂದರೆ ನನಗೆ ಯಾರು ಪರಿಚಯನೂ ಇಲ್ಲ. ನಾನು ಹಂಗಾಗಿ ಇನಿಷಿಯೇಟಿವ್ ತೊಗೊಳ್ಳೋದು ನಾನು ಹೋಗಿ ಕೇಳಬೇಕು ಅಂತ. ಸೊ ನನ್ನ ಕಡೆಯಿಂದನೂ ಅದು ಅಪ್ರೋಚ್ ಹೋಗಬೇಕು. ಬಟ್ ಅವರು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಕಷ್ಟ ಅಂದ್ಬಿಟ್ಟು ನಾನು ಯಾರನ್ನೂ ಕೇಳೋಕೆ ಹೋಗಲ್ಲ. ಓಕೆ, ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇನ್ಫಾರ್ಮೇಷನ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್, ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ತಾಳ್ಮೆ ಇರಲಿ, ಪೇಷನ್ಸ್ ಅಲ್ಲಿ ಇರಲಿ, ಪೇಷನ್ಸಲ್ಲಿ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಆದರೂ ಸಕ್ಸಸ್ ಬಂದೇ ಬರುತ್ತೆ. ಸಕ್ಸಸ್ ಅನ್ನೋದಕ್ಕಿಂತ ಅದಕ್ಕೆ ನೀವೇನು ಮಾಡಿರ್ತೀರೋ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಬಟ್ ವೆಯ್ಟ್ ಮಾಡಬೇಕು. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ನ ನಾನು ಹೆಂಗೆ ಮಾಡ್ತಿದ್ದೀನಿ, ಇನ್ಮೇಲೆ ರೆಗ್ಯುಲರ್ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ವ್ಲಾಗ್ನ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವ್ಲಾಗ್ಸ್ ಅಪ್ಪನ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.